ದೀಕ್ಷಿತ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಎಜಿ ಹೇಳಿದ್ದಾರೆ, ನಾನು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಸಾಮಾನ್ಯವಾಗಿ ಇನ್ ಜನರಲ್ ಸರ್ಕಾರದ ನಿಯಮದ ಅಡಿಯೇ ಸುತ್ತೋಲೆಯನ್ನು ಹೊರಡಿಸಲಾಗುತ್ತೆ. ಸೋ ಇದನ್ನ ಕನ್ಸಿಡರ್ ಮಾಡಬಹುದು ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ನಾನು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ಸತಿ ನ್ಯಾಯಪೀಠದ ಮುಂದೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಪ್ರಭುಲಿಂಗ ನಾವಜಿಗೆ ಅವರು ಹೇಳಿದ್ದಾರೆ. ಈಗ ಕಾನೂನಿನ ಅಡಿಯಲ್ಲಿ ಈ ಕಾಲೇಜು ಅಭಿವೃದ್ಧಿ ಸಮಿತಿಗಳಿಗೆ ಮಂಡಳಿಗೆ ಇರುವಂತ ಒಂದು ಕಾರ್ಯ ವ್ಯಾಪ್ತಿ ಬಗ್ಗೆನೂ ಕೂಡ ಆ ಚೌಕಟ್ಟಿನ ಬಗ್ಗೆ ಕೂಡ ಒಂದು ಪ್ರಶ್ನೆ ಎದ್ದಿದೆ. ಈಗ ಮತ್ತೆ ಈ ಯೂನಿಫಾರ್ಮ್ ಬಗ್ಗೆ ಯಾರು ಆದೇಶವನ್ನ ಹೊರಡಿಸಬೇಕು, ಪರ್ಟಿಕ್ಯುಲರ್ ಆಗಿ ಯೂನಿಫಾರ್ಮ್ ಹಿಂಗೇ ಇರಬೇಕು ಅಂತ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಈ ಬಗ್ಗೆನೂ ಕೂಡ ಒಂದು ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಆ ಸಮಿತಿಯಲ್ಲಿ ಶಾಸಕರು ಇರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಪೋಷಕರು ಇರ್ತಾರೆ, ಶಿಕ್ಷಕರು ಇರ್ತಾರೆ. ಸೋ ಹೀಗೆ ಎಲ್ಲರೂ ಇರ್ತಾರೆ ಅಂತ ಹೇಳಿದ ಮೇಲೆ ಶಾಸಕರಿಗೆ ಈ ಒಂದು ಪರ್ಟಿಕ್ಯುಲರ್ ಹಿಜಾಬ್ ವಿಚಾರವಾಗಿ ಅಧಿಕಾರ ಕೊಟ್ಟಿದ್ದು, ಅವರು ತೀರ್ಮಾನ ಕೈಗೊಂಡಿದ್ದು, ಅದರ ಬಗ್ಗೆ ವಾದ ಮಂಡನೆ ಮಾಡುವಂತ ಟೈಮ್ನಲ್ಲಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಪ್ರಸ್ತಾಪ ಮಾಡಿದ್ದನ್ನ ಇವತ್ತು ಮತ್ತೆ ನ್ಯಾಯಪೀಠ ಕೇಳಿದೆ ಪ್ರಭುಲಿಂಗ ನಾವಜಿಗೆ ಅವರಿಗೆ. ಸೋ ಅರ್ಜಿದಾರ ಪರ ವಕೀಲರು ಹೇಳಿದ್ದಾರೆ, ಯಾವುದೇ ಸರ್ಕಾರಗಳಿದ್ರೂ ಕೂಡ ಈಗ ಶಾಸಕರು ಆ ಊರಿನಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆ ಸಮಿತಿಯಲ್ಲಿ ಇರ್ತಾರೆ. ಈಗ ಒಂದಿಷ್ಟು ಪ್ರಶ್ನೆಗಳನ್ನು ಪ್ರಭುಲಿಂಗ ನಾವಜಿಗೆ ಅವರಿಗೆ ನ್ಯಾಯಪೀಠ ಕೇಳ್ತಾ ಇದೆ. ಶಾಸಕರು ಶಾಸಕರ ಆಪ್ತರದ್ದೇ ಸಿಡಿಸಿ ಯಲ್ಲಿ ಹೆಚ್ಚು ಅಧಿಕಾರ ಇರುತ್ತಲ್ವಾ, ಹಾಗಾದ್ರೆ ಪ್ರಾಂಶುಪಾಲರು ಇತರೆ ಸದಸ್ಯರಿಗೆ ನಿರ್ಧಾರದ ಅಧಿಕಾರ ಇರುತ್ತಾ ಅಥವಾ ಶಾಸಕರೇ ಎಲ್ಲ ನಿರ್ಧಾರ ಕೈಗೊಳ್ಳತಾರಾ, ಅಧಿಕಾರ ಸಂಪೂರ್ಣವಾಗಿ ಅವರಿಗೆ ಕೊಟ್ಟುಬಿಡತಾರಾ ಈ ಸಮಿತಿಯಲ್ಲಿ. ಸೋ ಈ ಪ್ರಶ್ನೆಯನ್ನ ಜಡ್ಜ್ ಕೇಳಿದ್ದಾರೆ. ಯಾವುದೇ ಸರ್ಕಾರಗಳಿದ್ರೂ ಕೂಡ ಈಗ ಸದಸ್ಯರು ಆಗಬಹುದು ಶಾಸಕರುಗಳು आया सरकारी शाला कॉलेज सरकार सरकारी कॉलेज शासक अंतर आ समित शासक शासक आप्तरदे सीडीसी अधिकार इले प्रांशुपाल इतरे सदस्य निर्धार अधिकार इतना अंत जड्ज प्रश्न अर्जीदार प्रश्ने नल अंत न्यायपीठ हेल्ता है ಅಲ್ಲದೆ ಉಪಾಧ್ಯಕ್ಷನನ್ನ ಆಯ್ಕೆ ಅಧಿಕಾರವು ಅವರ ಬಳಿಯೇ ಇದೆ. ಹೀಗಿದ್ದಾಗ ಹೇಗೆ ಪರಿಗಣನೆಗೆ ಇದನ್ನ ತಗೊಳ್ಳಬೇಕು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಹೇಳ್ತಾ ಇದೆ. ಈಗ ಅರ್ಜಿದಾರ ಪರ ವಕೀಲರು ಕೂಡ ಇದನ್ನೇ ದೊಡ್ಡ ಪ್ರಶ್ನೆ ಮಾಡಿದ್ರು ನ್ಯಾಯಪೀಠದ ಮುಂದೆ. ಈಗ ಈ ಉಡುಪಿಯಲ್ಲಿ ಆದಂತ ಹಿಜಾಬ್ ಗಲಾಟೆಯಲ್ಲಿ ಆ ಸಮಿತಿ ಅಂತ ಏನಿದೆ ಅಲ್ಲಿ ಶಾಸಕರು ಇರ್ತಾರೆ, ಶಾಸಕರು ಹೇಳಿದ ಮಾತನ್ನೇ ಸರ್ಕಾರನು ಕೇಳಿದೆ, ಅಲ್ಲೊಂದು ಆದೇಶವನ್ನ ಹೊರಡಿಸ್ಬಿಟ್ರು ಸಮಿತಿಯಿಂದ, ಆ ಕಾಲೇಜ್ ಸಮಿತಿಯಿಂದ. ಅದನ್ನ ವಿದ್ಯಾರ್ಥಿಗಳು ಅಪೋಸ್ ಮಾಡಿದ್ರು. ಆದ್ರೆ ಸರ್ಕಾರನೂ ಕೂಡ ಶಾಸಕರು ಅಲ್ಲಿ ಸಂಪೂರ್ಣ ಅಧಿಕಾರದಿಂದ ಏನೊಂದು ನಿಯಮವನ್ನ ರೂಪಿಸಿದ್ರು, ಆದೇಶವನ್ನ ಹೊರಡಿಸಿದ್ರು ಒಂದು ಕಾಲೇಜ್ಗೆ, ಅದನ್ನೇ ರಾಜ್ಯಾದ್ಯಂತ ಸರ್ಕಾರ ಅವರದ್ದೇ ಪಕ್ಷದ ಶಾಸಕರಾಗಿರೋ ಕಾರಣ ಅದನ್ನ ಇಡೀ ರಾಜ್ಯಾದ್ಯಂತ ಅನ್ವಯಿಸುವಂತೆ ಕನ್ಸಿಡರ್ ಮಾಡಿದ್ದಾರೆ, ಅದನ್ನೇ ರಾಜ್ಯಾದ್ಯಂತ ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಅರ್ಜಿದಾರರ ಪರ ವಕೀಲರು ಈ ಹಿಂದೆ ವಾದ ಮಂಡನೆ ಮಾಡುವಂತ ಟೈಮ್ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ರು. ಅದೇ ವಿಚಾರವನ್ನ ಇವತ್ತು ಜಡ್ಜ್ ಕೇಳ್ತಾ ಇದ್ದಾರೆ ಪ್ರಭುಲಿಂಗ ನಾವಜಿಗೆ ಅವರಿಗೆ. ಈಗ ಸಿಡಿಸಿಯ ಮುಖ್ಯಸ್ಥರ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿಬಿಡ್ತಾರೆ. ಸಿಡಿಸಿಯ ಸದಸ್ಯರುಗಳನ್ನ ನೇಮಕ ಯಾರು ಮಾಡ್ತಾರ, ಹಾಗಾದ್ರೆ ಈ ಶಾಸಕರು ಇರ್ತಾರೆ ಅಂತ ಹೇಳಿದ ಮೇಲೆ ಶಾಸಕರು ಏನು ಹೇಳ್ತಾರೆ, ಅವರ ಆಪ್ತರು ಏನು ಹೇಳ್ತಾರೆ, ಅದೇ ಮ್ಯಾಕ್ಸಿಮಮ್ ನಡೆಯುತ್ತೆ ಅಂತ ಆದ್ಮೇಲೆ ಆ ಮೆಂಬರ್ ಗಳನ್ನು ಡಿಸೈಡ್ ಮಾಡೋರು ಯಾರು? ಈ ಸಮಿತಿಯಲ್ಲಿ ಶಾಸಕರೇ ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ಅರ್ಜಿದಾರ ಪರ ವಕೀಲರು ಹೇಳಿದ್ದಾರೆ. ಹಾಗಾದ್ರೆ ಪ್ರಾಂಶುಪಾಲರು ಜೊತೆಗೆ ಇತರೆ ಸದಸ್ಯರುಗಳು ಏನು ಮಾಡ್ತಾರೆ? ಸೋ ಇದನ್ನ ಎಂಎಲ್ಎ ನಿರ್ಧಾರ ಮಾಡ್ತಾ ಇಲ್ಲ, ಸರ್ಕಾರ ಅಂತ ಎಜಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಸರ್ಕಾರದಿಂದ ಮಾಹಿತಿಯನ್ನ ಪಡೆಕೊಂಡು ಹೆಚ್ಚಿನ ಇನ್ಫರ್ಮೇಷನ್ ಅನ್ನು ನ್ಯಾಯಪೀಠದ ಮುಂದೆ ಇಡ್ತೀನಿ ಅಂತ ಹೇಳಿ ಈಗ ಎಜಿ ಹೇಳ್ತಾ ಇದ್ದಾರೆ. ಜಡ್ಜ್ ಸಾಕಷ್ಟು ಪ್ರಶ್ನೆಗಳನ್ನು ಇವತ್ತು ಎಜಿ ಮುಂದೆ ಇಡ್ತಾ ಇದ್ದಾರೆ. ಸೋ ಒಂದು, ಈಗ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸುತ್ತೋಲೆಯನ್ನು ಹೊರಡಿಸಿದ್ರೆ ಇದು ಸರ್ಕಾರಿ ಆದೇಶ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಅಂತ ಮಾಡಿದ್ದಾರೆ, ಅದರಲ್ಲಿ ಶಾಸಕರು ಇರ್ತಾರೆ ಅಂತ ಹೇಳಿದ ಮೇಲೆ ಶಾಸಕರು ಶಾಸಕರು ಆಪ್ತರು ಹೇಳಿದ್ದೆ ಹಾಗಾದ್ರೆ ನಡೆಯುತ್ತಲ್ವಾ? ಇಲ್ಲಿ ಇತರೆ
ಆ ಸಮಿತಿಯ ಸದಸ್ಯರುಗಳು ಪ್ರಾಂಶುಪಾಲರು ಸೇರಿದಂತೆ ಇತರೆ ಸದಸ್ಯರುಗಳಿಗೆ ಹಾಗಾದ್ರೆ ಅಧಿಕಾರ ಇರದಿಲ್ವಾ ಎಲ್ಲ ಪ್ರಶ್ನೆಯನ್ನ ಈಗ ನ್ಯಾಯಪೀಠ ಕೇಳಿದಂತ ಹಿನ್ನೆಲೆಯಲ್ಲಿ ಸೋ ಈ ಬಗ್ಗೆ ನಾನು ಸರ್ಕಾರದಿಂದ ಇನ್ನಷ್ಟು ಮಾಹಿತಿ ಪಡೆಕೊಂಡು ನ್ಯಾಯಪೀಠಕ್ಕೆ ಉತ್ತರವನ್ನ ಕೊಡ್ತೀನಿ ಅಂತ ಎಜಿ ಪ್ರಭುಲಿಂಗ ದಾವಜಿಗೆ ಅವರು ನ್ಯಾಯಪೀಠದ ಮುಂದೆ ಹೇಳಿದ್ದಾರೆ ಸಿಡಿಸಿಯ ಸದಸ್ಯರೆಲ್ಲರೂ ಕೂಡ ಆ ಒಂದು ಸಮಿತಿಯಲ್ಲಿ ಒಂದು ಗಂಭೀರವಾದಂತ ವಿಚಾರ ಚರ್ಚೆ ಆಯಿತು ಆ ಕಾಲೇಜ್ ಅಥವಾ ಶಾಲೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ ಮೇಲೆ ಎಲ್ಲಾ ಸದಸ್ಯರುಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರಬೇಕಾಗುತ್ತೆ ಹಾಗಾದ್ರೆ ಆ ಸಮಿತಿಯ ಸದಸ್ಯರುಗಳನ್ನು ಯಾರು ನೇಮಕ ಮಾಡ್ತಾರೆ ಆಯ್ಕೆ ಮಾಡೋದು ಯಾರು ಆ ಪ್ರಕ್ರಿಯೆ ಹೆಂಗಿರುತ್ತೆ ಇದೆಲ್ಲವೂ ಕೂಡ ಈಗ ಜಡ್ಜ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಹೆಚ್ಚಿನ ಮಾಹಿತಿ ಪಡೆಕೊಳ್ಳತೀನಿ ಸರ್ಕಾರದ ಕಡೆಯಿಂದ ಅದಾದ ಮೇಲೆ ಉತ್ತರವನ್ನ ಕೊಡ್ತೀನಿ ನ್ಯಾಯಪೀಠಕ್ಕೆ ಅಂತ ಪ್ರಭುಲಿಂಗ ನಾವಜಿಗೆ ಅವರು ಹೇಳಿದ್ದಾರೆ ಇವತ್ತು ಬಹಳ ಸೀರಿಯಸ್ ಆಗಿ ಅಲ್ಲಿ ವಾದ ನಡೆಯುತ್ತಿರೋದು ಅಂದ್ರೆ ಪ್ರತಿವಾದವನ್ನ ಎಜಿ ಅವರು ಮಂಡನೆ ಮಾಡುವಂತ ಟೈಮ್ ನಲ್ಲಿ ಬಂದಿರೋದು ಈ ಸರ್ಕಾರದ ಆದೇಶ ಹೊರಡಿಸಿದ್ದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಪ್ರಭುಲಿಂಗ ನಾವಜಿಗೆ ಅವರು ಹೇಳಿರೋದು ಸರ್ಕಾರದ ಆದೇಶ ಹೊರಡಿಸಿದ ಮೇಲೆ ಅದಕ್ಕೆ ಮತೀಯ ಬಣ್ಣವನ್ನ ಬಳದ್ಬಿಟ್ರು ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ನೀಡಿರೋ ಮಹತ್ವದ ಬಗ್ಗೆನೂ ಕೂಡ ಇವತ್ತು ಉಲ್ಲೇಖ ಮಾಡಿದ್ರು ಅವರು ಸೆಲೆಕ್ಟ್ ಮಾಡ್ತಾರೆ ಸೋ ಹೆಂಗ್ ಆಯ್ಕೆ ಮಾಡ್ತಾರೆ ಅದಕ್ಕೆ ಎಜಿ ಉತ್ತರವನ್ನ ಕೊಟ್ಟಿದ್ದಾರೆ ರೂಲ್ 12 ರಂತೆ ಪೋಷಕರು ಮತ್ತು ಟೀಚರ್ ಕಮಿಟಿಯನ್ನ ರಚಿಸಬಹುದು ಇದು ಅವರ ಆಯ್ಕೆ ಕಮಿಟಿಯಲ್ಲಿ ಯಾರ್ಯಾರು ಇರಬೇಕು ಅಂತ ಹೆಸರುಗಳನ್ನು ಚೂಸ್ ಮಾಡೋದು ಆಯ್ಕೆ ಮಾಡೋದು ಪೋಷಕರು ಮಾಡಬಹುದು ಟೀಚರ್ ಅಂದ್ರೆ ಶಿಕ್ಷಕರು ಕಮಿಟಿ ರಚನೆ ಮಾಡಬಹುದು ರೂಲ್ 12 ರಂತೆ ಅಂತ ಎಜಿ ಉತ್ತರವನ್ನ ಕೊಟ್ಟಿದ್ದಾರೆ ನ್ಯಾಯಪೀಠ ಕೇಳಿದಂತ ಪ್ರಶ್ನೆ ಸೋ ಇಲ್ಲಿ ಕಮಿಟಿ ರಚನೆ ಬಗ್ಗೆ ಈಗ ಒಂದಿಷ್ಟು ಪ್ರಶ್ನೆಗಳನ್ನು ನ್ಯಾಯಪೀಠ ಎಜಿ ಕೇಳ್ತಾ ಇದೆ ಪ್ರಭುಲಿಂಗ ನಾಬಜಿಗೆ ಅವರಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಈ ಕಮಿಟಿ ಹೆಂಗ್ ರಚನೆ ಆಗುತ್ತೆ ಯಾರು ಈ ಸದಸ್ಯರುಗಳನ್ನು ನೇಮಕ ಮಾಡುತ್ತಾರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಕೇಳಿದಾಗ ರೂಲ್ 12 ರಂತೆ ಪೋಷಕರು ಮತ್ತು ಟೀಚರ್ ಕಮಿಟಿಯನ್ನು ರಚನೆ ಮಾಡಬಹುದು ಅಂತ ಎಜಿ ಉತ್ತರವನ್ನ ಕೊಟ್ಟಿದ್ದಾರೆ ಸೋ ಇಲ್ಲಿ ಶಾಸಕರು ಒಂದು ನಿರ್ಧಾರವನ್ನ ಕೈಗೊಂಡ್ರು ಅದನ್ನೇ ಸರ್ಕಾರ ಕೂಡ ಫಾಲೋ ಮಾಡ್ತು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ಗಂಭೀರವಾದಂತ ಆರೋಪವನ್ನ ನ್ಯಾಯಪೀಠದ ಮುಂದೆ ಮಾಡಿದ್ರಲ್ಲ सो अदन्न इवत्तु जड्ज केळिदारे अर्जीदार पर वकील हेळिद्रु हागाद्रे शासकरु इर्तारे अवर आप्तरेल्ल इर्तारे अंत हेळिद मेले कमिटीली अवर प्रभाव जास्ति आगिरुत्ते अवर अधिकारावधि जास्ति आगिरुत्तल्वा अंद्रे अधिकारद व्याप्ति जास्ति इरुत्तल्वा अवर हेळिदंग हागाद्रे केळ्तारे प्रभाव इरुत्तल्वा अंत जड्ज केळिदक्के एजी हेळिद्रु रूल 12 रंते पोषकरु मत्तु टीचर कमिटीयन्न रचिसबहुदु ಇನ್ನು ನಿರ್ಧಾರಗಳ ಬಗ್ಗೆ ಇಲ್ಲಿ ಒಬ್ಬರು ನಿರ್ಧಾರ ಕೈಗೊಂಡ್ರು ಅಂತ ಹೇಳಿದ ತಕ್ಷಣ ಆಗಲ್ಲ ಆ ಕಮಿಟಿಯಲ್ಲಿ ಇರುವಂತ ಎಲ್ಲಾ ಸದಸ್ಯರುಗಳು ಕೂಡ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಬೇಕಾಗುತ್ತೆ ಅಲ್ಲಿ ಬಹುಮತ ಇರಬೇಕಾಗುತ್ತೆ ಒಂದು ನಿರ್ಧಾರ ಕೈಗೊಂಡಂತ ಟೈಮ್ ನಲ್ಲಿ ಇಲ್ಲಿ ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಹಾ ಇದನ್ನ ನಾನು ಮಾಡಿದ ರೂಲ್ ಇದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳಿದ ತಕ್ಷಣ ಅದನ್ನ ಫಾಲೋ ಮಾಡಕಾಗಲ್ಲ ಆ ಸಮಿತಿಯಲ್ಲಿ ಇರುವಂತ ಎಲ್ಲಾ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿರಬೇಕು ಅಂತ ಎಜಿ ನ್ಯಾಯಪೀಠಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಸಿಡಿಸಿಯ ಮುಖ್ಯಸ್ಥರ ನಿರ್ಧಾರಕ್ಕೆ ಎಲ್ಲರೂ ಕೂಡ ಸಹಮತವನ್ನ ವ್ಯಕ್ತಪಡಿಸಿರಬೇಕು ಒಂದು ಆದೇಶವನ್ನ ಹೊರಡಿಸಿದ ತಕ್ಷಣ ಸಿಡಿಸಿಯ ಸದಸ್ಯರುಗಳನ್ನೆಲ್ಲ ಹಾಗಾದ್ರೆ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದಕ್ಕೆ ರೂಲ್ 12 ರಂತೆ ಪೋಷಕರು ಮತ್ತು ಟೀಚರ್ ಕಮಿಟಿಯನ್ನ ರಚಿಸಬಹುದು ಅಂತ ಎಜಿ ಪ್ರಭುಲಿಂಗ ನಾವಜಿಗೆ ಅವರು ನ್ಯಾಯಪೀಠಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ